ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ. ಅನೇಕ ನಮ್ಮ ಕೇಳುಗರು ವೀಕ್ಷಕರು ಫೋನ್ಗಳನ್ನು ಮಾಡಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರ ಹೇಳೋಕ್ಕಾಗಲ್ಲ. ಆಮೇಲೆ ಒಂದು ಬಹಳ ಮುಖ್ಯವಾದ ಸಂಗತಿಯನ್ನು ಹೇಳ್ತೇನೆ. ನಾನು ವೃತ್ತಿಯಲ್ಲಿ ಬೇರೆ ಬೇರೆ ಕಡೆ ಕೆಲಸಗಳನ್ನು ಮಾಡ್ತೇನೆ. ಬಹಳ ಮುಖ್ಯವಾಗಿ ನಾನು MBA ತರಗತಿ ಪಾಠ ಮಾಡ್ತೀನಿ. ಅದು 2 ಗಂಟೆಗಳ ಕಾಲ ಎಕನಾಮಿಕ್ಸ್ ಪಾಠ ಮಾಡ್ತೀನಿ ನಾನು. ಹೀಗಾಗಿ ನೀವು ಫೋನ್ ಮಾಡಿದ ಕೂಡಲೇ ತಗೊಳ್ಳಿಲ್ಲ ಅನ್ನೋದು ನಿಮ್ಮ ಕೋಪಕ್ಕೆ ಕಾರಣ ಆಗಬಾರ್ದು. ನಂಗೆ ತಗೊಳೋಕ್ಕಾಗಲ್ಲ. ಅದರಿಂದ ನನ್ನ ವಿನಂತಿ ಏನು ಅಂತಂದರೆ, ಯಾರಿಗಾರು ನನ್ನ ನಂಬರ್ ಸಿಕ್ಕು ಫೋನ್ ಮಾಡುವವರು, ದಯಮಾಡಿ ಒಂದು ಮೆಸೇಜ್ ಹಾಕಿ, ನೀವು ಯಾರು, ಯಾಕೆ ಫೋನ್ ಮಾಡ್ತಾಯಿದ್ದೀರಿ ಅಂತೇಳಿ. ಆಮೇಲೆ ಸರ್, ಫೋಟೋ ಬೇಕಿತ್ತು ಸರ್, ಪೋಸ್ಟ್ರು ಬೇಕಿತ್ತು ಸರ್, ಒಂದು ಹಾಡಿನ ಇದು ಬೇಕಿತ್ತು ಸರ್, ಇದು ಈ ಥರದ್ದನ್ನು ಇವತ್ತು ನಿಮಗೆ ಹಾಡಿನ ಲಿರಿಕ್ಸ್ ತುಂಬ ಕಷ್ಟ ಇಲ್ಲ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ತುಂಬ ಲಿರಿಕ್ಸ್ಗಳು ಸಿಕ್ಕುತ್ತೆ. ಬಹಳ ಯಾವುದೋ ಅಪರೂಪದ ಹಾಡುಗಳಾದರೆ ನಾನು ಲಿರಿಕ್ಸನ್ನು ಕಳಿಸ್ಬೋದು. ಅಥವಾ ಇದನ್ನು ಯಾರು ಬರೆದಿದ್ದು ಸರ್, ಯಾರು ಹೇಳಿದ್ದು ಸರ್ ಅಂತದ್ದು ನಿಮ್ಗೆ ಅನುಮಾನ ಇದ್ದರೆ ಕೇಳಿ. ಇಲ್ಲಿದ್ರೆ ಸಣ್ಣ ಪುಟ್ಟದಕ್ಕೂ ನೀವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಸಿದ್ಧಾಗೋದಕ್ಕೆ ನನಗೆ ಫೋನ್ ಮಾಡಿ ಕೇಳಿದ್ರೆ ನಾನೇನು ಹೇಳೋದೇನು ಅಂದರೆ, ನೀವು ಕಾರ್ಯಕ್ರಮ ಮಾಡುವಾಗ ನೀವು ಸ್ವಲ್ಪ ಸಿದ್ಧ ಆಗಬೇಕಲ್ವ, ರೆಡಿ ಇನ್ಫಾರ್ಮೇಷನ್ ಬರುತ್ತೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೋಬಿಡಿ, ಅದು ಅಷ್ಟು ಒಳ್ಳೆಯದು ಅಲ್ಲ. ಆಮೇಲೆ ಸುಮ್ಮನೆ ಸಂಗ್ರಹಿಸ್ತೀನಿ ಸರ್, ಪೋಸ್ಟ್ರು ಕೊಡಿ ಸರ್ ಅಂತಂದರೆ ನಮ್ಮದು ಸಂಗ್ರಹನೇ, ಅದು ಇನ್ಯಾವುದಕ್ಕೂ ಬಳಕೆ ಆಗುತ್ತೆ. ಅದರಿಂದ ಸುಮ್ಮನೆ ಸಂಗ್ರಹಿಸೋದಕ್ಕೆ ಯಾರಿಗೂ ನಾನು ಪೋಸ್ಟ್ರುಗಳನ್ನು ಕೊಡೋಕ್ಕಾಗಲ್ಲ, ಅಥವಾ ಇನ್ಯಾವುದೋ ಛಾಯಾಚಿತ್ರಗಳನ್ನು ಕೊಡೋಕ್ಕಾಗಲ್ಲ. ಯಾವುದೋ ಒಂದು ಬಹಳ ಉದ್ದೇಶ ಇದ್ದರೆ ಅದನ್ನು ನಾವು ಹಂಚ್ಕೋಬೋದು ಖಂಡಿತ. ಆಮೇಲೆ ಬಹಳ ಜನ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಅದು ಕನ್ನಡ ಚಲನಚಿತ್ರ ಇತಿಹಾಸದ ಬಗ್ಗೆ. ಕನ್ನಡ ಚಲನಚಿತ್ರ ಇತಿಹಾಸದ 2 ಸಂಪುಟಗಳು ಮೊದಲು ರೂಪುಗೊಂಡಿದ್ದು ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಮತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಇದೆರಡರ ಸಹಯೋಗದಲ್ಲಿ. ಅವಾಗೆಲ್ಲ ಅತಿರಥ ಮಹಾರಥರಿದ್ದರು, ದೊಡ್ಡವರಿದ್ದರು, ವಿಜಯಭಾಸ್ಕರ್ ಇದ್ದರು, ಅಯ್ಯರ್ ಇದ್ದರು, ಸಿದ್ಧಲಿಂಗಯ್ಯ ಇದ್ದರು, ಅವ್ರದ್ದೆಲ್ಲ ಒಂದು ಕಮಿಟಿ ಫಾರಂ ಆಗಿತ್ತು. ಡಾಕ್ಟರ್ ವಿಜಯ, VN ಸುಬ್ಬರಾವ್, MB ಸಿಂಗ್, 3 ಜನ ಅದಕ್ಕೆ ಪ್ರಧಾನ ಸಂಪಾದಕರಾಗಿದ್ದರು. ಅದಕ್ಕೆ ಅನೇಕ ಲೇಖನಗಳನ್ನ ನಾನು ಬರ್ಕೊಟ್ಟಿದ್ದೀನಿ. ನಮ್ಗೆ ಅಸೈನ್ ಮಾಡೋರು, ಲೇಖನಗಳನ್ನು ಅಸೈನ್ ಮಾಡೋರು. ಹೀಗೆ 2 ಸಂಪುಟಗಳು ಬಿಡುಗಡೆಯಾದ ನಂತರ ನಿಮಗೆ ಗೊತ್ತಿದೆ ಅನೇಕ ಕಾರಣಗಳಿಗೆ ವಿವಾದಕ್ಕೆ ಒಳಗಾಯಿತು. ಈ ವಿವಾದಕ್ಕೆ ಕಾರಣಗಳಿತ್ತು. ಕೆಲವು ಲೇಖನಗಳಲ್ಲಿ ಆಕ್ಷೇಪರ ಸಂಗತಿಗಳು ಅಥವಾ ಮಾಹಿತಿ ತಪ್ಪಾಗಿರೋದು, ಬಿಟ್ಟು ಹೋಗಿರೋದು, ಈ ಥರದ ಸಮಸ್ಯೆಗಳಿತ್ತು. ಇದಾದ ಮೇಲೆ ಬರಗೂರು ರಾಮಚಂದ್ರಪ್ಪನವರ ನೇತೃತ್ವದಲ್ಲಿ ಜಯಮಾಲಾ ಅವರಿದ್ದಾಗ ಇದಕ್ಕೊಂದು ಏನೋ ಒಂದು ಪರಿಹಾರ ಕಂಡುಹಿಡಿಬೇಕು, ಇದು ಹೇಗೆ ಮುಂದುವರಿತಾ ಇದೆ ಅಂತೇಳಿ ಆಯಿತು. ಕೊನೆಗೆ ತಾಮಸ್ ಡಿಸೋಜಾ ಅವರು ಅಧ್ಯಕ್ಷರಾದಾಗ ಅದಕ್ಕೆ ಹೆಚ್ಚು ಮುತುವರ್ಜಿ ತಗೊಂಡ್ರು. ಆ ಬರಗೂರು ರಾಮಚಂದ್ರಪ್ಪನವರ ನೇತೃತ್ವದ ಸಂಪಾದಕ ಮಂಡಳಿ ನಾನು ಒಬ್ಬನು ಸದಸ್ಯನಾಗಿದ್ದೆ. ನಾವು ಬಂದ ಎಲ್ಲ ಆಕ್ಷೇಪಗಳನ್ನು ಪರಿಶೀಲಿಸಿ ಮತ್ತು ಇತಿಹಾಸದ ಹಳ ಮಾಹಿತಿ ಏನಿತ್ತು ಅದಕ್ಕೆ ಸಂಪೂರ್ಣ ಗೌರವವನ್ನು ಕೊಟ್ಟು ನಾವು ಇತಿಹಾಸವನ್ನು ಮರುರಚನೆ ಮಾಡಿದ್ವಿ. ಮರುರಚನೆ ಮಾಡಿದ್ದು ಈಗ 2 ಸಂಪುಟಗಳು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಲಭ್ಯ ಇದೆ. ಇದು 2000 ಇತಿಹಾಸ ಇದರಲ್ಲಿ ದಾಖಲಾಗಿದೆ. ಇದಾದ ಮೇಲೆ 2000 ರಿಂದ 2010 ಒದಗಿನ ಇತಿಹಾಸವನ್ನು ಚಂದನವನ ಅಂತ ಹೇಳಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅದನ್ನು ಹೊರಗೆ ತಂದಿದೆ. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು ಇದಕ್ಕೆ ಸಂಪಾದಕರಾಗಿದ್ದರು. ಚಹಾ ರಘುನಾಥ್, ಚೇತನ್ ಅಡಿಗೆಯರು ಈ ಸಂಪಾದಕ ಮಂಡಳಿಯಲ್ಲಿ ಕೆಲಸ ಮಾಡಿದ್ರು. ಅದು 2010 ಇತಿಹಾಸ ಇದೆ. ಇದೆರಡೂ ಕೂಡ ನಮ್ಮಲ್ಲಿ ಅಧಿಕೃತವಾಗಿ ಲಭ್ಯ ಇರತಕ್ಕಂಥ ಇತಿಹಾಸ. ಬಹಳ ಜನಕ್ಕೆ ಇತಿಹಾಸ ಬ್ಯಾನ್ ಆಗಿದೆ ಅಂತ ಗೊತ್ತು, ಆದರೆ ಮತ್ತದು ಮರು ಬಿಡುಗಡೆಯಾಗಿದೆ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳಿದೆ, ಚಂದನದ ಒಂದು ವಿಷಯ ಬಹಳ ಜನಕ್ಕೆ ಗೊತ್ತೇ ಇಲ್ಲ. 2010 ಇತಿಹಾಸ ಇದರಲ್ಲಿ ಬಂದಿದೆ. ಹಾಗಾಗಿ ಈ ಸಿನಿಮಾಗಳು ಯಾವಾಗ ಬಂತು, ಯಾವ ಇಸ್ವಿಲಿ ಬಂತು ಇತ್ಯಾದಿ ವಿವರಗಳನ್ನು ನೀವು ಸಿಕ್ಕುತ್ತೆ. 2000 ಕನ್ನಡ ಚಲನಚಿತ್ರ ಇತಿಹಾಸವನ್ನು ನೀವು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ವಿಚಾರಿಸ್ಬೋದು. 2000 ರಿಂದ 2010 ಇತಿಹಾಸವನ್ನು ಚಲನಚಿತ್ರ ಅಕಾಡೆಮಿಯಲ್ಲಿ ನೀವು ವಿಚಾರಿಸ್ಬೋದು. 2010 ರಿಂದ 2020 ಇತಿಹಾಸದ ಕೆಲಸ ಸುನಿಲ್ ಪುರಾಣಿಕ್ ಅವರು ಅಧ್ಯಕ್ಷರಾದಾಗ ಆರಂಭ ಆಗಿತ್ತು ಈ ಕೆಲಸ. ಇದೊಂದು ಪುಸ್ತಕ ಸಿದ್ಧ ಆಗಬೇಕು, ಆದರೆ ಆಮೇಲೆ ನಿಮಗೆ ಗೊತ್ತಿದೆ ಮತ್ತೆ ಸರ್ಕಾರಗಳು ಬದಲಾಗಿ ಅಧ್ಯಕ್ಷರು ಬದಲಾಗಿ ಈಗ ಸದ್ಯಕ್ಕೆ ಅಧ್ಯಕ್ಷರು ಇಲ್ಲ, ಈಗ ಹೊಸ ಸಂಪಾದಕರು ಬರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ 2010 ರಿಂದ 2020 ಇತಿಹಾಸ ಕೂಡ ರಚನೆ ಆಗಬೇಕಾಗಿದೆ.
ಅದರಿಂದ ನಾನು ಹೇಳೋದೇನು ಅಂದರೆ ಖಾಸಗಿಯವರು ಯಾರ್ಯಾರು ಬರೀತಾ ಇರ್ತಾರೆ, ಬಟ್ ಇವು ಚಲನಚಿತ್ರಕ್ಕೆ ಸಂಬಂಧಪಟ್ಟ ಅಧಿಕೃತ ಸಂಸ್ಥೆಗಳೇ ರಚಿಸಿರ್ತಕ್ಕಂಥ ಇತಿಹಾಸ, ಮತ್ತು ಇದಕ್ಕೆ ಸಾಕಷ್ಟು ಮಾಹಿತಿ ಕ್ರೋಢೀಕರಣ ಮಾಡಿದ್ದೀವಿ, ನಾವು ಸಾಕಷ್ಟು ಕೆಲಸ ಮಾಡಿದ್ದೀವಿ. ಆದ್ದರಿಂದ ನೀವು ಇವುಗಳನ್ನು ಗಮನಿಸೋದು ಬಹಳ ಒಳ್ಳೆಯದು. ಇದರ ಲಭ್ಯತೆಯನ್ನು ನಾನು ಬಹಳ ಜನರ ಉದ್ದೇಶಕ್ಕಾಗಿ ಹೇಳಿದ್ದೀನಿ. ನಾವು ಮತ್ತೆ ರಂಗರಾಯರ ಜೀವನಯಾನದಲ್ಲಿ ಮುಂದುವರ್ಕೊಂಡು ಹೋಗೋಣ. ಎಂ ರಂಗರಾವ್ ಮತ್ತು ರಾಜ್ಕುಮಾರ್ ಅವರ ಸಂಬಂಧದ ಬಗ್ಗೆ ನಾನು ಕೆಲವು ಕುತೂಹಲಕರ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನಿಮಗೆ ಹಂಚಿಕೊಳ್ತೇನೆ. ರಾಜ್ಕುಮಾರ್ ಬಹಳ ಇಷ್ಟಪಡ್ತಿದ್ದ ಸಂಗೀತ ನಿರ್ದೇಶಕರಲ್ಲಿ ಎಂ ರಂಗರಾವ್ ಕೂಡ ಒಬ್ಬರು. ಮೆಲೋಡಿ ಬೇಕು ಅಂದಾಗ ನೀವು ರಂಗರಾಯರ ಹತ್ರ ಹೋಗಿ ಅಂತ ಹೇಳೋರು. ಅದರಲ್ಲೂ ಎಸ್ಪೆಷಲಿ ವೀಣೆ ಸಂಬಂಧಪಟ್ಟ ಹಾಗೆ ರಂಗರಾಯರನ್ನು ಕರೆಯೋರು. ರಾಜ್ಕುಮಾರ್ ಅವರು ಹಾಡುವುದಕ್ಕೆ ಮುಂಚೆಯೇ ರಂಗರಾವ್ ಅವರು ರಾಜ್ಕುಮಾರ್ ಸಿನಿಮಾಗಳಿಗೆ ಸಂಗೀತ ಕೊಟ್ಟಿದ್ದ ಉದಾಹರಣೆಗಳಿದೆ. ಮನಸ್ಸಿದ್ದರ ಮಾರ್ಗ ಕೊಟ್ಟಿದ್ದಾರೆ, ಮಾರ್ಗದರ್ಶಿ ಕೊಟ್ಟಿದ್ದಾರೆ. ಎರಡು ಸಿನಿಮಾಗಳ ಬಗ್ಗೆ ನಾನು ಈಗಾಗಲೇ ನಿಮಗೆ ಎಮ್ ಆರ್ ವಿಠಲ್ ಬಗ್ಗೆ ಮಾತಾಡ್ತಾ ಹೇಳಿದ್ದೀನಿ. ಸಿನಿಮಾಗಳ ಹಾಡಿನ ಬಗ್ಗೆ ಕರುಳಿನ ಕರೆಗೆ ಅವರು ಕೊಟ್ಟಿದ್ದಾರೆ, ನಮ್ಮ ಸಂಸಾರಕ್ಕೆ ಕೊಟ್ಟಿದ್ದಾರೆ, ಹಣ್ಣೆಲೆ ಚಿಗಿರಿದಾಗ ಕೊಟ್ಟಿದ್ದಾರೆ, ಸಾಕ್ಷಾತ್ಕಾರ ಕೊಟ್ಟಿದ್ದಾರೆ, ಬಿಡುಗಡೆ ಅಂತಹ ಭಾಳ ಅಪರೂಪ ಸಿನಿಮಾ, ಬಿಡುಗಡೆಯಲ್ಲಿ ಭಾಳ ಚಾಲೆಂಜಿಂಗ್ ಸಾಂಗ್ಸ್ ಇದೆ, ಈ ಥರದ ಹಾಡುಗಳನ್ನು ಕೊಟ್ಟಿದ್ದಾರೆ. ರಾಜ್ಕುಮಾರ್ ಅವರು ಹಾಡೋದಕ್ಕೆ ಶುರು ಮಾಡಿದ ಮೇಲೆ ರಂಗರಾಯ ಸಂಗೀತ ನೀಡಿದ ಮೊದಲ ಸಿನಿಮಾ ಬಹದ್ದೂರ್ಗಢ. ಎ ವಿ ಶೇಷಗಿರಿ ರಾಯರು ಈ ಸಿನಿಮಾದ ನಿರ್ದೇಶಕರು. ಈ ಸಿನಿಮಾದ ಕಾಲಘಟ್ಟೆ ಬಹಳ ಕುತೂಹಲಕಾರಿಯಾದ್ದು. ಅಂದರೆ ಅಷ್ಟೊತ್ತಿಗಾಗಲೇ ಈ ಸಿನಿಮಾದಲ್ಲಿ ಯುದ್ಧ ತೋರಿಸ್ತಾರೆ, ಟ್ರೈನ್ ಬಂದಿರುತ್ತೆ. ಇದು ಸರಿಸುಮಾರು 19ನೇ ಶತಮಾನದ ಕೊನೆಯಲ್ಲಿ ಅಥವಾ 20ನೇ ಶತಮಾನದ ಆರಂಭದಲ್ಲಿ ನಡೆದಿರಬಹುದಾದ ಕತೆ. ಇದು ನಮಗೆ ಸಿನಿಮಾ ನೋಡುವವರಿಗೆ ಅದು ಯಾವ ಕಾಲಘಟ್ಟದಲ್ಲಿ ನಡೆದ್ರೇನು ಒಂದು ಕತೆ, ಅದು ಅಷ್ಟೇ ಆಗಿ ಮುಖ್ಯ ಆಗುತ್ತೆ. ಆದರೆ ಸಂಗೀತ ಕೊಡೋರಿಗೆ ಬಹಳ ಮುಖ್ಯ, ಯಾವ ಕಾಲಘಟ್ಟದ ಸಂಗೀತವನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತೇಳಿ ಇದನ್ನು ರಂಗರಾಯರು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಇದರಲ್ಲಿ ಎರಡು ಹಾಡು ರಾಜ್ಕುಮಾರ್ ಅವರು ಹಾಡೋದು, ಒಂದು ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ, ಎರಡು ಹಾಡನ್ನು ಕೂಡ ಅವರು ಬಹಳ ಜನಪದದ ಶೈಲಿಯಲ್ಲಿ ಹಿನ್ನೆಲೆಯಲ್ಲಿ ಇಟ್ಕೊಂಡು ಕಂಪೋಸ್ ಮಾಡಿದ್ದಾರೆ. ಇನ್ನೊಂದು ಸಂಪೂರ್ಣ ಜನಪದ ಅಂತಲೇ ಕರೀಬಹುದಾದ ಕಂಪೋಸಿಷನ್ ಅಂದರೆ ಏ ಅಲ್ಲೇ ನಿಲ್ಲೋ ಕೆಂಚು ಮೀಚೆಯವನೇ ಅಂಥೇಳಿ, ಅದು ಎಸ್ ಜಾನಕಿ ಅವರು ಈ ಹಾಡನ್ನು ಹಾಡಿದ್ದಾರೆ. ತುಂಬ ಅದ್ಭುತವಾದಂಥ ಹಾಡದು. ಆಮೇಲೆ ಹೇ ನಿನಗಾಗಿ ಅಂತೊಂದು ರಾಜ್ಕುಮಾರ್ ಹಾಡಿರೋ ಹಾಡಿದೆ, ಸ್ವಲ್ಪ ರಂಗಗೀತೆಯ ಶೈಲಿ ಇದೆ ಇದು. ಇನ್ನೊಂದು ಬಹಳ ಕುತೂಹಲಕಾರಿಯಾದ ಹಾಡು ಅಂತ ಹೇಳಿದ್ರೆ ಇದೊಂದು ಲಾವಣಿ ಶೈಲಿಯಲ್ಲಿರ್ತಕ್ಕಂಥ ಹಾಡಿದು, ಗಂಡು ಎಂದರೆ ಗಂಡು ಭೂಪತಿ ಗಂಡು. ಈ ಹಾಡನ್ನು ಎಸ್ ಬಿ ಬಾಲಸುಬ್ರಹ್ಮಣ್ಯ ಮಾಡಿದ್ದಾರೆ ರಾಜ್ಕುಮಾರ್ ಅವರಿಗೆ ಹಿನ್ನೆಲೆಯಾಗಿ. ಇದರಲ್ಲಿ ರಾಜ್ಕುಮಾರ ಈ ಹಾಡನ್ನ ಹಾಡಲ್ಲ, ರಾಜ್ಕುಮಾರ್ ಅವರಿಗೆ ಹಿನ್ನೆಲೆಯಾಗಿ ಎಸ್ ಬಿ ಬಾಲಸುಬ್ರಹ್ಮಣ್ಯ ಹಾಡಿದ ಅಪರೂಪದ ಹಾಡುಗಳಲ್ಲಿ ಕೂಡ ಇದೊಂದು. ಟೈಟ್ಲ್ ಕಾರ್ಡ್ ಸಂದರ್ಭದಲ್ಲಿ ಈ ಹಾಡು ಮೂಡಿ ಬರುತ್ತೆ. ಇದು ಒಟ್ಟಾಗಿ ಇಡೀ ಸಂಗೀತದ ಬಿ ಜಿ ಎಮ್ಮನ್ನು ರಂಗರಾವ್ ಬಹದ್ದೂರ್ಗಂಡುನಲ್ಲಿ ತುಂಬ ಅದ್ಭುತವಾಗಿ ತಗೊಂಡು ಬಂದಿದ್ದಾರೆ. ಮುಂದಿನ ಬಹಳ ಕುತೂಹಲಕಾರಿಯ ಸಿನಿಮಾ ಅಂತಂದರೆ ಬಡವರು ಬಂದು. ವಿಜಯ್ ಚಿತ್ರದ ನಿರ್ದೇಶಕರು ರಂಗರಾಯರು ಇದಕ್ಕೆ ಬಹಳ ಕುತೂಹಲಕಾರಿ ಸಂಗೀತವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಿನ್ನ ನುಡಿಯು ಹೊನ್ನ ನುಡಿಯು ಜೇನಹನಿಯು ಹೃದಯಕ್ಕೆ ಅಂತಂದು ಹೇಳಿದೆ. ಇದು ರಾಜ್ಕುಮಾರ್ ಅವರು ಹಾಡುವ ಅತ್ಯಂತ ಅಪರೂಪದ ವಿರಹ ಗೀತೆ. ಇಂಥದ್ದು ಇನ್ನೊಂದು ಉದಾಹರಣೆ ನಿಮಗೆ ಸಿಕ್ಕಲ್ಲ. ಯಾಕೆಂದರೆ ನೀನು ಗಗನದ ಕುಸುಮವು ನಾನು ಭೂಮಿಯ ಭ್ರಮರವು ಅಂತೆಲ್ಲ ಬರುತ್ತೆ ಇದರಲ್ಲಿ. ರಾಜ್ಕುಮಾರ್ ಅಂಥವ್ರು ಈ ಥರದ ಹಾಡುಗಳನ್ನು ಹಾಡೋದು ಬಹಳ ಅಪರೂಪ. ಕುತೂಹಲದ ಸಂಗತಿ ಅಂತಂದರೆ ಇದೇ ಟ್ಯೂನನ್ನು ಸ್ವಲ್ಪ ಬದಲಾಯಿಸಿ ಇದೇ ಸಿನಿಮಾದಲ್ಲಿ ರಂಗರಾಯರು ನಿನ್ನ ಕಂಗಳ ಬಿಸಿಯ ಹನಿಗಳು ಅಂತೊಂದು ಹಾಡು ಮಾಡಿದ್ದಾರೆ. ಒಂದೇ ಟ್ಯೂನ್ನಲ್ಲಿ ಎರಡು ಮಾದರಿಯ ಹಾಡನ್ನು ಅವರು ಸೃಷ್ಟಿ ಮಾಡಿದ್ದಾರೆ. ಇದರಲ್ಲಿ ಪಿ ವಿ ಶ್ರೀನಿವಾಸ್ ಒಂದು ಹಾಡು ಹೇಳಿದ್ದಾರೆ, ನಗಬೇಡ ನಗಬೇಡ ಅಂತ ಹೇಳಿ. ಇನ್ನೊಂದು ಪಿ ಸುಶೀಲ್ ಅವರೊಂದು ಹಾಡಿರುವ ನೈದಿಲಿಯು ಹುಣ್ಣಿಮೆಯ ಅಂತೊಂದು ಹಾಡಿದೆ. ಇದು ಹೆಚ್ಚು ಸಿನಿಮಾದಲ್ಲಿ ಇಲ್ಲ, ಇದು ಗ್ರಾಮೋಫೋನ್ ಪ್ಲೇಟಲ್ಲಿ ಹಾಡಿದೆ. ಇದು ಬಹಳ ಭಾವಗೀತಾತ್ಮಕ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಸಿನಿಮಾ ಅದು. ನಿಮ್ಗೆ ಗೊತ್ತಿರ್ಬೋದು ಬಡವರು ಬಂದು ಸಂಪತ್ ಅವರು ಬಹಳ ಕುತೂಹಲಕಾರಿಯಾದ ಮತ್ತು ಅವ್ರನ್ನ ಅಷ್ಟು ಅದ್ಭುತವಾಗಿ ಅವ್ರು ನಟಿಸ್ತಾರೆ ಅಂತ ತೋರಿಸ್ಕೊಟ್ಟಂತಹ ಸಿನಿಮಾ ಅದು. ಜೈಮಾಲ್ ಅವ್ರಿಗೆ ಕೂಡ ಭಾಳ ದೊಡ್ಡ ಕ್ಯಾನ್ವಾಸ್ ಕೊಟ್ಟಂತಹ ಸಿನಿಮಾ ಅದು. ಇದು ಕೂಡ ರಂಗರಾಯರು ರಾಜ್ಕುಮಾರ್ ಅವರಿಗೆ ಸಂಗೀತ ಕೊಟ್ಟ ಬಹಳ ಮುಖ್ಯವಾದ ಸಿನಿಮಾ. ಇನ್ನೊಂದು ಬಹಳ ಮುಖ್ಯವಾದ ಸಿನಿಮಾ ವಸಂತ ಗೀತ. ವಸಂತ ಗೀತ
ನಿಮಗೆ ಗೊತ್ತಿದೆ ಪಂಜಾಬಿನಲ್ಲಿ ಬಹಳ ಪ್ರಸಿದ್ಧವಾದ ನಟಿ ಗಾಯತ್ರಿ ಅವರು ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದ್ರು. ಆಮೇಲೆ ಅವರು ಕನ್ನಡ ಚಿತ್ರರಂಗದಲ್ಲಿ ಆಟೋರಾಜ ಸಿನಿಮಾ ಮೂಲಕ ಸಾಕಷ್ಟು ಪ್ರಸಿದ್ಧಿಯಾದರು. ಆಮೇಲೆ ಒಂದಿಷ್ಟು ಸಿನಿಮಾಗಳನ್ನು ಮಾಡಿದ್ರು. ಅನಂತನಾಗ್ ಅವ್ರನ್ನ ಮದುವೆ ಆದಮೇಲೆ ಈ ಸಿನಿಮಾವನ್ನು ಚಿತ್ರರಂಗವನ್ನೇ ಕೈಬಿಟ್ಟರು. ವಸಂತ ಗೀತಾ ಕತೆ 1982 ಇರಬೇಕು. ಬೆಂಗಳೂರಿನಲ್ಲಿ ಒಂದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಆದಾಗ ಅದರಲ್ಲಿ ಒಂದು ಮಾಡೆಲ್ ಲವ್ ಅಂಥೇಳಿ ಒಂದು ಸಿನಿಮಾನ ನೋಡಿ ಉದಯ್ ಶಂಕರ್ ಅವರು ಪ್ರೇರಿತರಾಗಿ ಸೃಷ್ಟಿ ಮಾಡಿದಂತಹ ಕತೆ ಇದು. ಇದಕ್ಕೆ ಕೆಲವು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದರು. ಅದನ್ನು ತುಂಬ ಅದ್ಭುತವಾಗಿ ರಂಗರಾಯರು ಮಾಡಿದ್ದಾರೆ. ಅದಂಗೆ ಇದರಲ್ಲೊಂದು ಬಹಳ ಇಷ್ಟವಾದ ಹಾಡು ಅಂದರೆ ಆಟವೇನು ನೋಟವೇನು ನಿನಗೆ ಹೇಳಿದ ಮಾತೇನು ಅಂಥೇಳಿ ರಂಗರಾಯರು ಈ ಥರದ ಡ್ಯುಯೆಟನ್ನು ಬಹಳ ಅದ್ಭುತವಾಗಿ ಸೃಷ್ಟಿ ಮಾಡ್ತಾರೆ. ಆಮೇಲೆ ಒಂಥರ ಕೆಣಕುವ ಹಾಡಿದೆ, ಕಣ್ಣಲ್ಲಿ ಏನೋ ಮಿಂಚೊಂದು ಖಂಡಿತಲ್ಲ ಅಂತ, ಇದನ್ನು ರಂಗರಾಯರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಬಹಳ ಒಳ್ಳೆಯ ಡ್ಯುಯೆಟ್ಟು ಹಾಯಾದ ಈ ಸಂಜೆ ಅಂತ, ನೀನಾಡೋ ಮಾತೆಲ್ಲ ಚಂದ ಅಂತ ಹೇಳೋದು ಇದರ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಹಾಡಿದು. ಈ ಸಿನಿಮಾದಲ್ಲಿ ಕೂಡ ರಂಗರಾಯರಿಗಿದ್ದ ಶಕ್ತಿ ಏನು ಅಂತಂದರೆ ಇದನ್ನು ಅವರು ಬಹಳ ಸಾಂಸಾರಿಕ ಜೀವನದ ಏರುಪೇರುಗಳನ್ನು ಹೇಳುವಂಥ ಕತೆ ಇದು. ಬಹಳ ಕಡಿಮೆ ಇನ್ಸ್ಟ್ರೂಮೆಂಟ್ಗಳನ್ನು ಉಪಯೋಗಿಸ್ಕೊಂಡು ಭಾವನಾತ್ಮಕ ತರಂಗಗಳನ್ನು ಹಿಡಿಯೋದಕ್ಕೆ ರಂಗರಾಯರು ತುಂಬ ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡಿದಂತಹ ಸಿನಿಮಾ ಇದು. ದೊರೆ ಭಗವನ್ ಅವ್ರದ್ದೇ ಇನ್ನೊಂದು ಸಿನಿಮಾ ಹೊಸಬೆಳಕು. ರಂಗರಾಯರಿಗೆ ಬಹುಶಃ ಹೆಚ್ಚು ಖ್ಯಾತಿಯನ್ನು ತಂದುಕೊಟ್ಟ, ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿಯನ್ನು ಕೂಡ ತಂದುಕೊಟ್ಟಂಥ ಸಿನಿಮಾ ಹೊಸಬೆಳಕು. ಹೊಸಬೆಳಕಿನಲ್ಲಿ ಅವರು ಕುವೆಂಪು ಅವರ ಒಂದು ಗೀತೆಯನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ತೆರೆದಿದೆ ಮನೆ ಓ ಬಾ ಅತಿಥಿ ಅಂತ, ನಾನು ಆಗಲೇ ಹೇಳಿದ ಹಾಗೆ ಅವರಿಗೆ ಬಹಳ ಪ್ರಿಯವಾದ ರಾಗ ಭೀಮ್ ಪಲಾಸಲ್ಲಿ ಈ ಹಾಡನ್ನು ಅವರು ಕಂಪೋಸ್ ಮಾಡಿದ್ದಾರೆ. ತುಂಬ ಇವತ್ತಿಗೂ ಬಹಳ ಜನಪ್ರಿಯವಾದಂಥ ಹಾಡದು. ಅವು ಕವಿಗೀತೆಯನ್ನು ಎಷ್ಟು ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ರಂಗರಾಯರು ಬಹಳ ಒಳ್ಳೆಯ ಉದಾಹರಣೆಯನ್ನು ಕೊಟ್ಟಿರ್ತಾರೆ. ಈ ಸಿನಿಮಾದಲ್ಲಿ ಒಂದು ಕುತೂಹಲಕಾರಿ ಗೀತೆ ಇದೆ, ಇದು ಬಹಳ ಜನಕ್ಕೆ ಗೊತ್ತಿರುವಂಥದ್ದು. ರಾಜ್ಕುಮಾರ್ ಅವರಿಗೆ ಗಝಲ್ಗಳನ್ನು ಹಾಡಬೇಕು ಅಂತ ಬಹಳ ಇಷ್ಟ ಇತ್ತು. ಎರಡು ಗಝಲ್ಗಳನ್ನು ಸ್ವತಃ ರಂಗರಾಯರೇ ಹಾಡಿಸಿದ್ದಾರೆ. ಅದರಲ್ಲಿ ಮೊದಲನೇ ಗಝಲ್ ಬಳಕೆಯಾಗಿದ್ದು ಹೊಸಬೆಳಕು ಸಿನಿಮಾದಲ್ಲಿ. ಇದು ಜಗಜಿತ್ ಸಿಂಗ್ ಅವರ ಬಹಳ ಪ್ರಸಿದ್ಧವಾದ ಗಝಲ್ ಅದು, ಯಾರು ನೀವು ಕೇಳಿರ್ಬೋದು, ಕೊಯ್ ಪಾಸು ಆಯಿ ಸವೇರಿ ಸವೇರಿ ಅಂತೇಳಿ. ಇದನ್ನು ಇವರು ಕಣ್ಣೀರ ಧಾರೆ ಇದೇಕೆ ಇದೇಕೆ ಅಂಥೇಳಿ ರಂಗರಾಯರು ಕನ್ನಡಕ್ಕೆ ತಗೊಂಡು ಬಂದಿದ್ದಾರೆ. ತರುವಾಗ ಕನ್ನಡದ ಗುಣಗಳನ್ನೆಲ್ಲ ಇಟ್ಕೊಂಡು ತೊಗೊಂಬಂದಿದ್ದಾರೆ. ನೀವು ಬಹಳ ಕುತೂಹಲಕ್ಕೆ ಅದು ಕೊಯ್ ಪಾಸು ಆಯಿ ಸಿಕ್ಕುತ್ತೆ ನಿಮ್ಗೆ ನೆಟ್ಟಲ್ಲಿ ಹುಡುಕಿದ್ರೆ. ಎರಡು ಹಾಡನ್ನು ಇಟ್ಕೊಂಡ್ರೆ ನಿಮ್ಗೆ ರಂಗರಾಯರ ಶಕ್ತಿ ಏನು ಗೊತ್ತಾಗುತ್ತೆ, ಎಷ್ಟು ಅದ್ಭುತವಾಗಿ ಹಾಡನ್ನು ಕಂಪೋಸ್ ಮಾಡಿದ್ದಾರೆ ಅಂಥೇಳಿ. ಆಮೇಲೆ ರಂಗರಾಯರು ಬರೀ ಮೆಲೋಡಿಯನ್ನು ಮಾತ್ರ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ಗೊತ್ತಿರೋ ಥರ ಒಂದು ಹಾಡಿದೆ ಈ ಸಿನಿಮಾದಲ್ಲಿ, ಹೊಸ ಬೆಳಕು ಮೂಡುತ್ತಿದೆ ಅಂಥೇಳಿ. ಒಂದು ಪಾಪ್ ಶೈಲಿಯಲ್ಲಿ ರಾಜ್ಕುಮಾರ್ ಅವರು ಇದನ್ನು ಒಂದು ಆ ಪಾಪ್ ಬ್ಯಾಕ್ಗ್ರೌಂಡ್ಗಳನ್ನೆಲ್ಲ ಇಟ್ಕೊಂಡು ಹಾಡುವಂಥ ಹಾಡಿದು. ಎಷ್ಟೋ ವರ್ಷಗಳ ಕಾಲ ನಾವೇ ನೋಡ್ತಾ ಇದ್ದಾಗೆ ಹೊಸ ವರ್ಷ ಶುರುವಾದಾಗ ಈ ಹಾಡನ್ನು ಎಲ್ಲ ಆಕಾಶವಾಣಿ ಕೇಂದ್ರದವರು ಪ್ರಸಾರ ಮಾಡ್ತಾಯಿದ್ರು. ಅಷ್ಟು ಮುಖ್ಯವಾದ ಹಾಡನ್ನಾಗಿ ಇದು ರೂಪುಗೊಂಡಿತ್ತು. ರವಿ ನೀನು ಆಗಸದಿಂದ ಒಂದು ಅದ್ಭುತವಾದ ಹಾಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಈ ಹಾಡಿನ ವಿಶೇಷತೆ ಜಿ ಕೆ ವೆಂಕಟೇಶ್ ಇದರದ ಪ್ರಯೋಗ ಬಹಳ ಮಾಡಿದ್ದಾರೆ. ರಂಗರಾಯರು ಮಾಡಿದಂಥ ಅಪರೂಪದ ಪ್ರಯೋಗ ಇದು. ಇದರ ಲ್ಯಾಂಡಿಂಗ್ ನೋಟ್ಗಳನ್ನು ರಾಜ್ಕುಮಾರ್ ಹಾಡ್ತಾರೆ. ನಿಮಗೆ ಸ್ವಲ್ಪ ಸಂಗೀತದ ಬ್ಯಾಕ್ಗ್ರೌಂಡ್ ಇದ್ದರೆ ಫೀಮೇಲ್ ಅಪ್ಲಿಫ್ಟಿಂಗ್ ನೋಟ್ಗಳನ್ನು ಮೇಲ್ ಲ್ಯಾಂಡಿಂಗ್ ನೋಟಲ್ಲಿ ತರೋದಿದೆಯಲ್ಲ ಅದು ಬಹಳ ಕಷ್ಟ. ಯಾಕೆ ಅಂತಂದರೆ ಸಾಮಾನ್ಯಕ್ಕೆ ಸಂಗೀತದಲ್ಲಿ ಗಾಯಕರು ಹಾಡುವ ಪಿಚ್ ಬೇರೆ ಇರುತ್ತೆ, ಗಾಯಕಿಯರು ಹಾಡುವ ಪಿಚ್ ಬೇರೆ ಇರುತ್ತೆ. ಸೊ ನೀವು ಅದು ಡ್ಯುಯೆಟ್ ಹಾಡುವಾಗ ಬೇರೆ, ಲ್ಯಾಂಡಿಂಗ್ ನೋಟ್ ಮಾತ್ರ ನೀವು ಮೇಲ್ ಸಿಂಗರ್ಸಿಗೆ ಕೊಡ್ತೀರಿ ಅಂತಂದರೆ ಇದರ ಪಿಚ್ಚನ್ನು ನೀವು ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಇದು C#6 ಇದನ್ನು ರಂಗರಾಯರು ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡಿದ್ದಾರೆ. ನಂಗೆ ತುಂಬ ನೆನಪಾಗುವಂಥದ್ದು ಜಿ ಕೆ ವೆಂಕಟೇಶ್ ಇಂಥದ್ದೊಂದು ಪ್ರಯೋಗ ಮಾಡಿರೋದು ಹುಲಿಯ ಹಾಲಿನ ಮೇವು ಸಿನಿಮಾದಲ್ಲಿ, ನಾನು ಅದ್ರ ಬಗ್ಗೆ ಮಾತಾಡುವಾಗಲೂ ಹೇಳಿದೆ, ಆಸೆ ಹೇಳುವ ಆಸೆ ಅಂಥೇಳಿ. ಅಲ್ಲಿ ಕೂಡ ಲ್ಯಾಂಡಿಂಗ್ ನೋಟ್ಸನ್ನು ರಾಜ್ಕುಮಾರ್ ಹತ್ರ ಹಾಡಿಸಿದ್ದಾರೆ. ಮತ್ತು ರಾಜ್ಕುಮಾರ್ ಗಾಯಕರಾಗಿ ರಾಜ್ಕುಮಾರ್ ಅವರ ಶಕ್ತಿಯನ್ನು ತೋರಿಸ್ಕೊಡೋವಂಥದ್ದು ಅಂದರೆ ನೀವೊಂದು ಹಾಡನ್ನು ಇಂಡಿಪೆಂಡೆಂಟಾಗಿ ಹಾಡ್ಬಿಡ್ಬೋದು, ಲ್ಯಾಂಡಿಂಗ್ ನೋಟಿಗೆ ಮಾತ್ರ ಬರ್ತೀರ ನೀವು ಅಂತಂದರೆ ಬಹಳ ಗಾಯಕರಿಗೆ ಆಗಲ್ಲ ಇದು.
ಯಾಕೆ ಅಂತಂದರೆ ನೀವು ಮತ್ತು ಇದರಲ್ಲಿ ಶ್ರುತಿ ಎಲ್ಲಿ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕು. ಈಗ ಒಂದು ಹಾಡು ಹಾಡುವಾಗ ನಾವು ಶ್ರುತಿ ಇಟ್ಕೊಂಡು ಹಾಡ್ತಾ ಇರ್ತೀವಿ, ಅದು ಎಲ್ಲೋನ ಕಡೆ ನಿಂತರೆ ಇನ್ನೊಬ್ಬರು ಶ್ರುತಿ ತೊಗೊಳೋದಿದೆಯಲ್ಲ, ಮತ್ತು ಈಗಾಗಲೇ ಎಸ್ಟಾಬ್ಲಿಷ್ ಆಗಿರೋ ಶ್ರುತಿಯಲ್ಲಿ ಹೇಳೋದಿದೆಯಲ್ಲ, ಇದು ಬಹಳ ಕಷ್ಟ. ಇದೆ ಹಾಗೆ ಚೆಲುವಿಗೆ ನಿನ್ನ ನೋಡಲು ಅಂತ ಹೇಳಿದ್ರಲ್ಲ, ಒಂದು ಬಹಳ ಸುಂದರವಾದಂಥ ಗೀತೆ ಇದೆ. ಇದೊಂದು ಭಾವಗೀತಾತ್ಮಕ ಎಲ್ಲ ಲಕ್ಷಣ ಇರತಕ್ಕಂಥ ಗೀತೆ ಇದು. ಹೊಸ ಬೆಳಕು ವಾಣಿಯವರ ಕಾದಂಬರಿಯನ್ನು ಆಧರಿಸಿದಂಥ ಸಿನಿಮಾ. ವಾಣಿ ಬಹಳ ಖ್ಯಾತ ಕಥೆಗಾರತಿ. ಎರಡು ಕನಸು ಕೂಡ ವಾಣಿಯವರ ಕಾದಂಬರಿಯನ್ನು ಆಧರಿಸಿದಂಥ ಸಿನಿಮಾ. ಇದನ್ನು ಮಾಡುವಾಗಲೇ ಹೊಸ ಬೆಳಕಿನ ಕಲ್ಪನೆ ದೊರೆ ಭಗವನ್ ಅವರಿಗೆ ಬಂದಿತ್ತು. ಅದು ಸಾಕಷ್ಟು ವರ್ಷಗಳ ನಂತರ ಹೊಸ ಬೆಳಕು ಮೂಡಿಬಂತು. ಅದು ಸರಿತಾ ಮತ್ತು ಈಗಿನ ಕಲಾವಿದೆ ರಕ್ಷಿತಾ ಅವ್ರ ತಾಯಿ ಮಮತಾ ರಾವ್ ಇಬ್ಬರು ನಾಯಕಿಯರು. ಶ್ರೀನಿವಾಸ ಮೂರ್ತಿ, ಅಶ್ವಥ್ ಮೊದಲಾದವರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದಂಥ ಸಿನಿಮಾ ಹೊಸ ಬೆಳಕು. ಇನ್ನೊಂದು ಬಹಳ ಮುಖ್ಯವಾದ ರಂಗರಾಯರು ರಾಜ್ಕುಮಾರ್ಗೆ ಕೊಟ್ಟಂತಹ ಸಿನಿಮಾ ಕವಿರತ್ನ ಕಾಳಿದಾಸ. ಕವಿರತ್ನ ಕಾಳಿದಾಸದ ವಿಷಯದಲ್ಲಂತೂ ಒಂದು ವಿಶೇಷ ಪ್ರಯೋಗ ಅಂತಲೇ ಹೇಳಬೇಕು. ಯಾಕೆ ಅಂತಂದರೆ ಈ ಥರದ ಪೌರಾಣಿಕ ಸಿನಿಮಾಗಳು ಅಥವಾ ಐತಿಹಾಸಿಕ ಚಾರಿತ್ರಿಕ ಸಿನಿಮಾಗಳು ಬಂದಾಗ ನಮ್ಮಲ್ಲಿ ಟಿ ಜಿ ಲಿಂಗಪ್ಪ ಸಂಗೀತ ಕೊಡ್ತಾರೆ ಅನ್ನೋದು ಒಂದು ಪರಂಪರೆ. ಸಾಮಾನ್ಯಕ್ಕೆ ಅದು ಕನ್ನಡ ಮತ್ತು ತೆಲುಗಲ್ಲಿ ಎಲ್ಲ ಆಗಿದೆ, ಮತ್ತು ನಿರ್ದೇಶನವನ್ನು ಹುಣಸೂರು ಕೃಷ್ಣಮೂರ್ತಿ ಮಾಡ್ತಾರೆ ಅಂಥೇಳಿ. ಇದರಲ್ಲಿ ಒಂದು ವಿಶೇಷ ಸವಾಲನ್ನು ರಾಜ್ಕುಮಾರ್ ಅವರು ತಗೊಂಡು ರೇಣುಕಾ ಶರ್ಮಾ ಅವ್ರ ಹತ್ರ ನಿರ್ದೇಶನ ಮಾಡಿಸಿದ್ರು. ರೇಣುಕಾ ಶರ್ಮಾ ಇದಕ್ಕಿಂತ ಮುಂಚೆ ಒಂದು ಅನುಪಮ ಅಂತ ಒಂದು ಕನ್ನಡ ಸಿನಿಮಾ ಮಾಡಿದ್ರು ಅಷ್ಟೇ. ಅದರಲ್ಲಿ ದೊರೆಯವರ ಅಣ್ಣ ಆವಾಗ ಮದ್ರಾಸ್ ಸೆನ್ಸಾರ್ ಬೋರ್ಡ್ ಮೆಂಬರ್ ಆಗಿದ್ದರು. ಅವರು ಅನುಪಮ ಸಿನಿಮಾವನ್ನು ನೋಡಿ ಭಾಳ ಪರಿಶುದ್ಧವಾದ ಸಿನಿಮಾ ಮಾಡಿದ್ದಾರೆ, ಅವರಿಗೆ ಒಂದಿಷ್ಟು ಐಡಿಯಾಸ್ ಇರ್ಬೋದು, ನೀವು ಅವ್ರ ಹತ್ರ ಯಾಕೆ ಸಿನಿಮಾ ಮಾಡಿಸ್ಬಾರ್ದು ಅಂತಂದಾಗ ರಾಜ್ಕುಮಾರ್ ಅವರು ಅನುಪಮ ನೋಡಿ ಇಷ್ಟಪಟ್ಟು ರೇಣುಕಾ ಶರ್ಮಾ ಅವ್ರ ಹತ್ರ ಈ ಸಿನಿಮಾವನ್ನು ಮಾಡಿಸಿದ್ರು. ಮತ್ತು ರಾಜ್ಕುಮಾರಿಗೆ ಕಾಳಿದಾಸ ಮಾಡಬೇಕು ಅನ್ನೋದು ಭಾಳ ದೊಡ್ಡ ಕನಸು, ಯಾಕಂದರೆ ಅವರು ರಂಗಭೂಮಿಯಲ್ಲಿ ಕಾಳಿದಾಸನ ಮಾಡ್ತಾಯಿದ್ರು. ಹೀಗಾಗಿ ಕಾಳಿದಾಸ ಅಷ್ಟೊತ್ತಿಗಾಗಲೇ ಹೊನ್ನಪ್ಪ ಭಗವತರವರ ಮಹಾಕವಿ ಕಾಳಿದಾಸ ಕನ್ನಡದಲ್ಲಾಗಲೇ ಬಂದುಬಿಟ್ಟಿತ್ತು. ಅದಕ್ಕಿಂತ ಬಹಳ ಭಿನ್ನವಾಗಿ ಇರಬೇಕು ಅಂತ ಹೇಳಿ ಇದನ್ನು ಅವರು ಮಾಡಿದ್ರು. ರಂಗರಾಯರು ಇದರಲ್ಲಿ ಒಂದು ಕಾಳಿದಾಸನ ರಚನೆ ಅಂತಲೇ ನಂಬಲಾಗಿರ್ತಕ್ಕಂಥ ಕೆಲವು ಶಂಕರಾಚಾರ್ಯ ರಚನೆ ಅಂತಲೂ ಇದೇ ನಂಬಿಕೆ. ಮಾಣಿಕ್ಯ ವೀಣಾ ಉಪಮಾಲೆಯಂತೆ ಶ್ಯಾಮಲಾ ದಂಡಕ, ಶ್ಯಾಮಲಾ ದಂಡಕವನ್ನು ಇದರಲ್ಲಿ ಕಂಪೋಸ್ ಮಾಡಿದ್ದಾರೆ. ಶ್ಯಾಮಲಾ ದಂಡಕ ಕನ್ನಡದಲ್ಲಿ ಈಗಾಗಲೇ ಎರಡು ಸಲ ಬಂದಿತ್ತು. ಒಂದು ಮಹಾಕವಿ ಕಾಳಿದಾಸದಲ್ಲಿ ಬಂದಿತ್ತು, ಇನ್ನೊಂದು ಸತಿಶಕ್ತಿಯಲ್ಲಿ ಶ್ಯಾಮಲಾ ದಂಡಕ ಬಳಕೆಯಾಗಿತ್ತು. ಆದರೆ ಇಲ್ಲಿ ಶ್ಯಾಮಲಾ ದಂಡಕದನ್ನು ಬೇರೆ ಬೇರೆ ದೇವಿಯರನ್ನು ಪಿಕ್ಚರೈಸ್ ಮಾಡ್ತಾರೆ. ಇದೊಂದು ಸ್ವಲ್ಪ ಸವಾಲಿನ ಕೆಲಸ ಇದು. ಯಾಕೆ ಅಂತಂದರೆ ಶ್ಯಾಮಲಾ ದಂಡಕ ಮೂಲತಃ ಅದು ನಿಮಗೆ ಅಮೂರ್ತತೆಯ ಕಡೆಗೆ ಹೋಗ್ತಕ್ಕಂಥದ್ದು, ದೇವಿಯನ್ನು ಒಂದು ಕಲ್ಪನೆ ಮಾಡಿಕೊಂಡು ನಮ್ಮ ಸೌಂದರ್ಯ ಲಹರಿ ಕಲ್ಪನೆ ಮಾಡ್ಕೊಳ್ತಾರಲ್ಲ ಆ ಥರದ ಕ್ರಮದಲ್ಲಿರ್ತಕ್ಕಂತಹ ಕ್ರಮ ಅದು. ಬಹಳ ದೊಡ್ಡ ಸೆಟ್ಗಳನ್ನು ಹಾಕಿ ಇದನ್ನು ಶ್ಯಾಮಲಾ ದಂಡಕವನ್ನು ರಾಜ್ಕುಮಾರ್ ಅವರು ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ರಾಜ್ಕುಮಾರ್ ಅವ್ರ ಬಗ್ಗೆ ಬಹಳ ಎರಡು ಶ್ಯಾಮಲಾ ದಂಡಕದ ಬಗ್ಗೆ ವಿಶೇಷ ಸಂಗತಿಯನ್ನು ಹೇಳಬೇಕು. ಕಾಳಿದಾಸ ನಾಲಿಗೆಯನ್ನು ಚಾಚಿದಾಗ ಕಾಳಿ ಮಾತೆ ಅವನಿಗೆ ಅಕ್ಷರ ಬರೀತಾಳೆ ಅವನ ನಾಲಿಗೆಯ ಮೇಲೆ. ಇದು ಆಗ ಸ್ಕೆಚ್ ಪೆನ್ನಲ್ಲಿ ಅದನ್ನು ಬರೆದಿದ್ರೆ ಅಷ್ಟು ಹೊತ್ತು ರಾಜ್ಕುಮಾರ್ ಅವರು ನಾಲಿಗೆ ಪಸೆ ಒಳಗೆ ನಾಲಿಗೆ ತೊಗೊಂಡ್ರೆ ಪಸೆ ಅನ್ನೋ ತಾರೋಗುತ್ತೆ, ಅದು ಕಾರಣದಿಂದ ನಾಲಿಗೆಯನ್ನು ಹೊರಗೆ ಇಟ್ಕೊಂಡಿದ್ರು ಅಂತ. ಬಹಳ ಅದ್ಭುತವಾದ ನಟ ಮಾತ್ರ ಹಂಗೆ ಮಾಡೋದಕ್ಕೆ ಸಾಧ್ಯ. ಇನ್ನೊಂದು ಇದಕ್ಕೆ ಅವರು ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಅಂದಾಗ ಈ ಕತೆ ಎಲ್ಲರಿಗೂ ಗೊತ್ತಿರೋವಂಥದ್ದು, ಯಾರೋ ಒಬ್ಬರು ನಟಿಯನ್ನು ಆಯ್ಕೆ ಮಾಡಿಕೊಂಡು ಅವರು ಬರೋದಕ್ಕೆ ಆಗಲಿಲ್ಲ ಅಂದಾಗ ಅಲ್ಲೇ ಸಹನಟಿ ಆಗಿ ಬಂದಂಥ ಸಿನಿಮಾ ಸೆಟ್ ನೋಡೋಕ್ಕೆ ಬಂದಂಥ ನಳಿನಿಯನ್ನು ಅವ್ರು ಆಯ್ಕೆ ಮಾಡಿಕೊಡ್ತಾರೆ. ನಳಿನಿಯನ್ನು ಆಯ್ಕೆ ಮಾಡಿ ಮೇಕಪ್ ಎಲ್ಲ ಆಗಿ ಅವರು ಮಾಡುವಾಗ ರಾಜ್ಕುಮಾರ್ ಅವರು ನಮಸ್ಕಾರ ಮಾಡಿದಾಗ ಅವಳು ಅಳೋಕೆ ಶುರು ಮಾಡಿಬಿಡ್ತಾಳೆ. ರಾಜ್ಕುಮಾರ್ ಅಂತ ದೊಡ್ಡ ಕಲಾವಿದೆ, ನನ್ನಂಥ ಸಾಧಾರಣ ಕಲಾವಿದೆ ನಮಸ್ಕಾರ ಮಾಡೋದು ಅಯ್ಯೋ ಸಾಧ್ಯವೇ ಇಲ್ಲ, ನಾನು ಈ ಪಾತ್ರ ಮಾಡೋದಿಲ್ಲ ಅಂತ ಹೇಳಿ ರಾಜ್ಕುಮಾರ್ ಒಂದೇ ಮಾತು ಹೇಳ್ತಾರೆ, ನಾನು ರಾಜ್ಕುಮಾರೂ ಅಲ್ಲ, ನೀನು ನಳಿನಿನೂ ಅಲ್ಲ, ಅಲ್ಲಿ ನೀನು ಸಾಕ್ಷಾತ್ ಕಾಳಿ ಮಾತೆ, ನಾನು ಕಾಳಿದಾಸ. ತಾಯಿಗೆ ಮಗ ಹೇಗೆ ನಮಸ್ಕಾರ ಮಾಡ್ತಾರೋ ನಾನು ಅಲ್ಲಿ ನಮಸ್ಕಾರ ಮಾಡ್ತೀನಿ. ಕ್ಯಾಮ್ರಾ ಆನ್ ಆದಮೇಲೆ ನಾವು ಏನು ಅಂದರೆ ಅದಲ್ಲ ಅಂಥೇಳಿ. ಸೊ ಈ ಸೆಟ್ ಆದಮೇಲೆ ನಳಿನಿ ಬಂದು ರಾಜ್ಕುಮಾರ್ ಮತ್ತು ಪಾರ್ವತಮ್ಮಗೆ ನಮಸ್ಕಾರ ಮಾಡ್ತಾರೆ. ಆಮೇಲೆ ಅದು ನಿಮಗೆ ಗೊತ್ತಿದೆ ಯಾಕತ್ತೆ, ನಾನು ಹೆಚ್ಚೇನು ಹೇಳಬೇಕಾಗಿಲ್ಲ. ನಳಿನಿ
ಮುಂದೆ ಕನ್ನಡದಲ್ಲಿ ಅನೇಕ ಸಿನಿಮಾಗಳಲ್ಲಿ ಮಾಡ್ತಾರೆ. ರಾಜ್ಕುಮಾರ್ ಅವರ ಸಿನಿಮಾದಲ್ಲೇ ಒಂದು ಸಲ ನಳಿನಿ ಮಾಡಬಹುದಾ ಅಂತ ಒಂದು ಪ್ರಸ್ತಾಪ ಬಂದಾಗ ರಾಜ್ಕುಮಾರ್ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ನಾನು ದೇವಿಯಾಗಿ ಅವಳನ್ನು ನೋಡಿಬಿಟ್ಟಿದ್ದೀನಿ, ಮತ್ತು ಇನ್ನೊಂದು ಸಿನಿಮಾದಲ್ಲಿ ನಾಯಕಿಯಾಗಿ ಅವಳು ನೋಡೋಕ್ಕೆ ಸಾಧ್ಯ ಇಲ್ಲ ನನಗೆ ಅಂತೇಳಿ. ಅದು ರಾಜ್ಕುಮಾರ್ ಅಂತ ಕಲಾವಿದ ಮಾತ್ರ ಹೇಳ್ಬೋದಾದಂಥ ದೊಡ್ಡ ಮಾತು. ಇದರಲ್ಲಿ ಎರಡು ಹಾಡುಗಳು ರಾಜ್ಕುಮಾರ್ ಅವರ ವೈಶಿಷ್ಟ್ಯವನ್ನು ಹೇಳ್ತಕ್ಕಂಥ ಹಾಡದು, ಜನಪದ ಶೈಲಿಯಲ್ಲಿ ಅದು. ಇದು ಕಾಳಿದಾಸ ಕುರುಬ ಆಗಿದ್ದ ಕಾಲದಲ್ಲಿ ಬಂದಂಥ ಹಾಡದು. ಬೆಳ್ಳಿ ಮೂಡಿತು ಒಂದು, ಅಳ್ಬೇಡ್ ಕಡೆ ಸುಮ್ಮನಿರೆ ಅಂತಂದು ಎರಡು ಹಾಡನ್ನು ಎಷ್ಟು ಅದ್ಭುತವಾಗಿ ರಾಜ್ಕುಮಾರ್ ಹಾಡಿದ್ದಾರೆ ಅಂತಂದರೆ, ಒಂದು ಅದರಲ್ಲಿ ಮಹಾಪಂಡಿತ ಕಾಳಿದಾಸನಿಗೆ ಕೊಡುವ ಸಂಗೀತ ಬೇರೆ, ಈ ಸಂಗೀತ ಬೇರೆ. ಇದನ್ನು ರಂಗರಾಯರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಕಾಳಿದಾಸನ ಕಾವ್ಯಗಳಿಗೆ ಅಳಕೆ ಅಳವಕೆ ಆಗುವ ಥರದಲ್ಲಿ ಎರಡು ಹಾಡು ಇದರಲ್ಲಿ ಡ್ಯುಯೆಟ್ ಸೃಷ್ಟಿಯಾಗಿದೆ. ಇದರಲ್ಲಿ ಕೂಡ ಒಂದು ಗಜಲನ್ನು ಗರಂಗರಾಯರು ಬಳಸಿದ್ದಾರೆ. ಅದು ಮೆಹದಿ ಹಸನ್ ಅವರ ಗಜಲ್, ಅದು ಸದಾ ಕಣ್ಣಲ್ಲಿ ಅನ್ನೋ ಹಾಡಾಗಿ ಇದನ್ನು ಬಳಸ್ಕೊಂಡಿದ್ದಾರೆ. ಈ ಹಾಡು ಅಷ್ಟೇ, ಇದು ತುಂಬ ಒಳ್ಳೆಯ ಅಡಾಪ್ಟೇಷನ್. ತುಂಬ ಆ ಗಜಲನ್ನು ಮೆಹದಿ ಹಸನ್, ನಿಮ್ಗೆ ಗೊತ್ತಿರ್ಬೋದು, ತುಂಬ ಅದ್ಭುತವಾದ ಗಜಲ್ ಗಾಯಕ. ಅವರ ಲ್ಯಾಂಡಿಂಗ್ ನೋಟಿಗೂ ಈ ಹಾಡಿನ ಲ್ಯಾಂಡಿಂಗ್ ನೋಟಿಗೂ ಒಂದು ವ್ಯತ್ಯಾಸ ಮಾಡಿದ್ದಾರೆ, ಮತ್ತು ಇದನ್ನು ಡ್ಯುಯೆಟ್ ಆಗಿ ಬದಲಾಯಿಸಿದ್ದಾರೆ. ನಿಮಗೆ ಕಣ್ಣೀರ ಧಾರೆ ಆದರೂ ಕೂಡ ಗಜಲ್ನ ನೇರವಾಗಿ ಕನ್ನಡಕ್ಕೆ ತಂದಿದ್ದು, ಇದು ಗಜಲ್ನ ಸ್ವರೂಪವನ್ನು ಇವರು ಡ್ಯುಯೆಟ್ ಆಗಿ ಬಳಸಿರೋದು. ಇನ್ನೊಂದು ಶಕುಂತಲೆಗೆ ಸಂಬಂಧಪಟ್ಟಂತಹ ಒಂದು ಹಾಡಿದೆ ಇದರಲ್ಲಿ, ಓ ಪ್ರಿಯತಮ ಅಂತೇಳಿ. ಇದು ಒಟ್ಟಾಗಿ ಕಾಳಿದಾಸಕ್ಕೆ ಬೇಕಾದಂತಹ ಭಕ್ತಿಭಾವದ ವಾತಾವರಣವನ್ನು ರಂಗರಾಯರು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಸಿನಿಮಾದ ಅಂತ್ಯದಲ್ಲಿ ಅವರು ಕೊಟ್ಟಿರೋ ಬಿ ಜಿ ಎಮ್ ಇದೆಯಲ್ಲ, ಅದು ಪರಮಾದ್ಭುತ, ತುಂಬ ಅದ್ಭುತವಾದ ಬಿ ಜಿ ಎಮ್ಮನ್ನು ಕೊಟ್ಟಿದ್ದಾರೆ. ಇದಾದ ಮೇಲೆ ಚಿತ್ರಲೇಖ ಅವರ ಕಾದಂಬರಿಯನ್ನು ಆಧರಿಸಿದಂಥ ಒಂದು ಸಿನಿಮಾ ಸಮಯದ ಗೊಂಬೆ. ಇದು ದೊರೆ ಭಗವಾನ್ ಅವರ ನಿರ್ದೇಶನ ಮಾಡಿದಂಥ ಸಿನಿಮಾ ಇದು. ಇದರಲ್ಲಿ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆದ ಕೆಲವು ಹಾಡುಗಳಿದೆ. ಒಂದು ಇದರ ಟೈಟಲ್ ಸಾಂಗ್, ಚಿನ್ನದ ಗೊಂಬೆಯೆಲ್ಲ ಮಣ್ಣಿನ ಗೊಂಬೆಯೆಲ್ಲ ಜೀವ ಇರುವ ಗೊಂಬೆಯು ಅಂತ ಒಂದು ಹಾಡು ರಾಜ್ಕುಮಾರ್ ಹಾಡ್ಕೊಂಡು ಬರುವಂಥ ಹಾಡಿದು. ಇದನ್ನು ತುಂಬ ವಿಭಿನ್ನವಾಗಿ ರಂಗರಾಯರು ಮಾಡಿದ್ದಾರೆ. ಆಮೇಲೆ ಕೋಗಿಲೆ ಹಾಡಿದೆ ಕೇಳಿದೆಯಾ ಅಂತೊಂದು ಹಾಡಿದೆ. ಇದು ಎರಡು ಸ್ತರದಲ್ಲಿ ಹಾಡು ಬೆಳೆಯುತ್ತೆ. ಒಂದು ವಾಣಿಜ್ಯರಂ ಶುರು ಮಾಡ್ತಾರೆ, ರಾಜ್ಕುಮಾರ್ ಅನ್ನು ಕಂಟಿನ್ಯೂ ಮಾಡ್ತಾರೆ. ಈ ಎರಡು ಬಹಳ ಅದ್ಭುತವಾದಂಥ ಹಾಡು. ಮತ್ತು ಡ್ಯುಯೆಟ್ಸ್ ಎರಡು ಬಹಳ ಚೆನ್ನಾಗಿದೆ ಇದರಲ್ಲಿ. ಸಂಕೋಚವ ಬಿಡು ಗೆಳತಿ ಅಂತಂದು ನನ್ನ ಸರದಾರ, ಎರಡು ಬಹಳ ಅದ್ಭುತವಾದ ಡ್ಯುಯೆಟ್ಸ್ ಇದೆ ಇದರಲ್ಲಿ. ಇನ್ನೊಂದು ರಾಜ್ಕುಮಾರ್ ಅವರು ಬಹಳ ಅಪರೂಪಕ್ಕೆ ಹಿಂಗೆ ಹಾಡ್ತಾರೆ ಅಂತ ಕಲ್ಪಿಸ್ಕೊಳೋಕ್ಕಾಗದೇ ಇರೋಂಥ ಹಾಡು, ಆಕಾಶ ಕೆಳಗೆ ಏಕಿದೆ ಅಂತ. ಅದೊಂಥರ ಕುಡುಕ್ರ ಹಾಡು ಅಲ್ಲ, ಅದು ಒಂಥರ ನಾವು ಡ್ರಾ ಮೆಲೋಡಿ ಅಂತ ಹೇಳ್ತೀವಲ್ಲ, ಆ ಥರದ ಸ್ವಲ್ಪ ಎಳೆದು ಬಿಟ್ಟಂತಹ ಮೆಲೋಡಿ. ಅಂದರೆ ರಂಗರಾಯರ ಬತ್ತಳಿಕೆಯಲ್ಲಿ ಎಂತೆಂಥ ಬಾಣಗಳಿದ್ವು ಅನ್ನೋದಕ್ಕೆ ಇದು ಬಹಳ ಅದ್ಭುತವಾದಂಥ ಉದಾಹರಣೆ ಇದು. ಇನ್ನೊಂದು ಸಿನಿಮಾ ಶ್ರಾವಣ ಬಂತು. ಇದು ಸಂಗೀತಂ ಶ್ರೀನಿವಾಸ ರಾಯರು ನಿರ್ದೇಶನ ಮಾಡಿದಂಥ ಸಿನಿಮಾ. ಸಂಗೀತಂ ಸ್ವತಃ ಸಂಗೀತ ನಿರ್ದೇಶಕರು ಆಗಿರೋದರಿಂದ ಅವರು ಸಂಗೀತದಲ್ಲಿ ಕೂಡ ಪ್ರವೇಶ ಮಾಡ್ತಾರೆ ಅಂತೊಂದು ಮಾತಿದೆ. ಆದರೆ ಈ ಸಿನಿಮಾದಲ್ಲಿ ರಂಗರಾಯರ ಶಕ್ತಿ ಅಂತೂ ಬಹಳ ಅದ್ಭುತವಾಗಿ ಗೊತ್ತಾಗುತ್ತೆ. ಅದರಲ್ಲಂತೂ ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ಅಂತೂ ಅದ್ಭುತವಾದ ರಾಧಾಕೃಷ್ಣ ಪರಂಪರೆಯಲ್ಲಿ ಬಂದಿರತಕ್ಕಂಥ ಅದ್ಭುತವಾದ ಹಾಡು. ಉದಯಶಂಕರ್ ಕೂಡ ಅಷ್ಟೇ ಅದ್ಭುತವಾಗಿ ಅದರ ಲಿರಿಕ್ಸನ್ನು ಬರೆದಿದ್ದಾರೆ. ಆಮೇಲೆ ನಮಗೆ ಸಾಮಾನ್ಯಕ್ಕೆ ಈ ಥರದ ಭಾಗವತ ಕವಿತೆಗಳಿಗೆ ಮಾಲ್ಕೌನ್ಸ್ ಬಹಳ ಅದ್ಭುತವಾಗಿ ಹೊಂದ್ಕೊಳ್ಳೋ ರಾಗ ಅಂತಿದೆ. ಮಾಲ್ಕೌನ್ಸಲ್ಲಿ ತುಂಬ ಅದ್ಭುತವಾಗಿ ಮಾಡಿದಂಥ ಹಾಡಿದು. ಆಮೇಲೆ ಈ ಸಿನಿಮಾದ ಬಿಗಿನಿಂಗಲ್ಲೇ ಒಂದು ಹೊಸ ಬಾಳಿನ ಹೊಸದಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ ಅಂತೊಂದು ಹಾಡಿದೆ. ಬಾನಿನ ಅಂಚಿಂದ ಬಂದೆ ಅಂತ ಉದಯಶಂಕರ್ ಬಹಳ ಸಾಹಿತ್ಯಿಕವಾಗಿ ಬರೆದಿರ್ತಕ್ಕಂಥ ಹಾಡು. ಇದನ್ನು ರಾಜ್ಕುಮಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಟೈಟ್ಲ್ ಸಾಂಗ್ ಇದೆ, ಶ್ರಾವಣ ಮಾಸ ಬಂದಾಗ ಅಂಥೇಳಿ. ನಾನು ಆಗಲೇ ಹೇಳಿದಾಗೆ ಪಾಪ್ ಮಾದರಿ ಹಾಡುಗಳನ್ನು ಕೂಡ ರಂಗರಾಯರು ತುಂಬ ಚೆನ್ನಾಗಿ ಮಾಡ್ಬೋದು ಅನ್ನೋದಕ್ಕೆ ಇದರಲ್ಲೊಂದು ಹಾಡಿದೆ, ಮೇರಿ 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 ಐ ಲವ್ ಯು ಅಂತೇಳಿ. ಅದನ್ನು ತುಂಬ ಚೆನ್ನಾಗಿ ರಂಗರಾಯರು ಕಂಪೋಸ್ ಮಾಡಿದ್ದಾರೆ. ಶ್ರಾವಣ ಬಂತು ಕೂಡ ಬಹಳ ರಂಗರಾಯರ ಶಕ್ತಿಯನ್ನು ತೋರಿಸ್ತಕ್ಕಂಥ ಸಿನಿಮಾ. ಇನ್ನೊಂದು ಜ್ವಾಲಾಮುಖಿ. ಜ್ವಾಲಾಮುಖಿಯಲ್ಲಿ ಒಂದು ಸವಾಲು ಜವಾಬನ್ನ ಹಾಡಿದೆ ರಾಜ್ಕುಮಾರ್ ಮತ್ತು ಗಾಯತ್ರಿ ಅಭಿನಯಿಸಿರೋದು. ಹೇಳುವುದು ಒಂದು ಮಾಡುವುದು ಒಂದು ಅಂತ ಹೇಳಿ, ಇದು ಅಷ್ಟೆ. ಇದು ನಿಮಗೆ ಮಾಲ್ಕೌನ್ಸ್ ರಾಗದಲ್ಲಿ ನಿಮಗೆ ನೀವು ಅದರಲ್ಲಿ ಷಡ್ಜದಿಂದ ಹೇಳಿದ್ರೆ ಒಂದು ಟ್ಯೂನ್ ಸಿಕ್ಕುತ್ತೆ, ನಿಮಗೆ ಅದನ್ನು ಪಂಚಮ ಬಳಸ್ಕೊಂಡು ಹೇಳಿದ್ರೆ ಇನ್ನೊಂದು ಟ್ಯೂನ್ ಸಿಕ್ಕುತ್ತೆ. ಸಾಮಾನ್ಯಕ್ಕೆ ಈ ಸವಾಲು ಜವಾಬಿನ ಹಾಡುಗಳಲ್ಲೆಲ್ಲ ಮಾಲ್ಕೌನ್ಸ್ ಬಳಸೋದು ಜಾಸ್ತಿ. ಕನ್ನಡದಲ್ಲೇ ನಮ್ಮಲ್ಲಿ ನನ್ನ ನೀನು ಗೆಲ್ಲಲಾರೆ ಇದೆ, ಅಥವಾ ಗಡಿಬಿಡಿ ಗಂಡದಲ್ಲೊಂದು ಹಾಡಿದೆ, ನೀನು ನೀನೇ ಇಲ್ಲಿ ನಾನು ನಾನೇ ಅಂತೇಳಿ.
ಇದು ಸವಾಲಿನ ಹಾಡಲ್ಲ, ಹೇಳುವುದು ಒಂದು ಮಾಡುವುದು ಒಂದು ಅಂತ ಹೇಳಿ ಒಂದು ಸ್ವಲ್ಪ ದಾಸರ ಪರಂಪರೆಯಲ್ಲಿ ದಾಸರ ಕೀರ್ತನೆಯ ಶೈಲಿಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಹಾಡು. ಬಹಳ ಇಂಟ್ರೆಸ್ಟಿಂಗ್ ಸಾಂಗ್, ಇದರ ಲಿರಿಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಏಕೋ ಏನೋ ನನ್ನ ಮನಸ್ಸು ಅಂತ ಒಂದು ಹಾಡಿದೆ ಇದರಲ್ಲಿ, ನೋಡಿ ಎಲ್ಲ ನೋಡಿ ಅಂಥೇಳಿ ಒಂಥರ ಕ್ರಾಂತಿಯನ್ನು ಹಾಡುವಂಥ ಹಾಡು. ಬಾಲ್ಯ ಪ್ರೇಮ ಗೀತೆ ಅಂತ ಒಂದು ಹಾಡಿದೆ. ಒಟ್ಟು ಜ್ವಾಲಾಮುಖಿ ಕೂಡ ಒಂಥರ ವೆರೈಟಿ ಇರತಕ್ಕಂತಹ ಹಾಡಿದು. ಇದಾದ ಮೇಲೆ ರಾಜ್ಕುಮಾರ್ ಅವರಿಗೆ ಬಹಳ ಪರಮಾದ್ಭುತವಾದ ಭಕ್ತಿಗೀತೆಗಳನ್ನು ರಂಗರಾಯರು ಕೊಟ್ಟಿದ್ದಾರೆ, ಅದನ್ನು ನಾವು ಇನ್ನೊಂದು ಸಂಚಿಕೆಯಲ್ಲಿ ನೋಡೋಣ.